ಶಿಕಾರಿಪುರ ಕ್ಕೆ ಬಂದು ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇರೋದು ಸಂತೋಷದ ವಿಚಾರ ಇಷ್ಟು ದಿವಸದ ಬಳಿಕ ನಿಮ್ಮನ್ನ ನೋಡಿ ಖುಷಿ ಆಯಿತು ಅಂತ ಸಿಎಂಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿಕಾರಿಪುರದಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಿತು ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಕುಮಾರ್ ಬಂಗಾರಪ್ಪ ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ಅನೇಕ ಮುಖಂಡರು ಈ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಯಡಿಯೂರಪ್ಪ ಅವರು ಕಾರ್ಯಕಾರಿಣಿ ಸಭೆಗೆ ಚಾಲನೆಯನ್ನ ನೀಡಿ ಕಾರ್ಯಕರ್ತರಿಗೆ ಸಲಹೆ ಸೂಚನೆಗಳನ್ನು ನೀಡಿದರು ಪ್ರತಿ ಬೂತ್ ಗಳಲ್ಲಿ ಯುವಕ ಯುವತಿಯರನ್ನ ಗುರುತಿಸಿ ನಮ್ಮ ಸಂಘಟನೆಯನ್ನ ಬಲಪಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಇದ್ದೀರಾ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕೆಂದು ಕಾರ್ಯಕರ್ತರಿಗೆ ಕಿವಿಮಾತನ್ನ ಹೇಳಿದರು जिला भारतीय जनता पार्टी हेमेय सतोष विचार बहस नम जिले हेमेय संसद नमेल ने हृत्पूर्वक स्वागत सुस्वगत सुस्वगत बहस्त हृत्पूर्वक मोर्चा जिलाध्यक्ष जिला प्रधान कार्यदर्शी मान्य संसद विभाग ಶಿಕಾರಿಪುರಕ್ಕೆ ಬಂದಾಗ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಅವಕಾಶ ಸಿಕ್ಕಿದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಮ್ಮರವಾಗಿ ಬೆಳೆದಿದೆ ಇಡೀ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಉಳಿದೆಲ್ಲ ರಾಜಕೀಯ ಪಕ್ಷಗಳು ನಗಣ್ಯವಾಗಿದ್ದು ಮುಂದಿನ ಚುನಾವಣೆಯನ್ನು ಸಹ ನರೇಂದ್ರ ಮೋದಿ ಅವರೇ ಈ ದೇಶದ ಪ್ರಧಾನಿಯಾಗಿ 5 ವರ್ಷ ಆಡಳಿತ ನಡೆಸಬೇಕು ಅನ್ನುವಂತದ್ದು ಈ ದೇಶದ ಎಲ್ಲ ಜನರ ಅಪೇಕ್ಷೆ ಇದೆ 100ಕ್ಕೆ 100 ಅದು ಆಗುತ್ತೆ ಅನ್ನುವಂತದ್ದು ವಿಶ್ವಾಸ ನಮಗೂ ನಿಮಗೆ ಎಲ್ಲರಿಗೂ ಇದೆ ನಾನು ಈ ಸಂದರ್ಭದಲ್ಲಿ ಹೇಳೋ ಎರಡೇ ಮಾತು ಅಂತ ಹೇಳಿದ್ರೆ ನಮ್ಮ ಸಂಘಟನೆಯ ಬಲದ ಆಧಾರದ ಮೇಲೆ ಪ್ರತಿ ಬೂತ್ಗಳಲ್ಲಿ ಒಳ್ಳೆಯ ಯುವಕ ಯುವತಿಯರನ್ನ ಕಾರ್ಯಕರ್ತನ ಗುರುತಿಸಿ ಅವರ ಮೂಲಕ ಸಂಘಟನೆಯನ್ನು ಬಲಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಾ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗಿದೆ ಒಂದು ಊರು ಹೋದಾಗ ಅಲ್ಲಿ 100 ಮನೆಗಳು ಇದ್ರೆ ಎಷ್ಟು ಮನೆಗಳು ಭಾರತೀಯ ಜನತಾ ಪಾರ್ಟಿಯ ಮನೆಗಳು ಅಂತ ಗುರುತು ಮಾಡೋ ಪ್ರಯತ್ನ ಸಹದಾಗ ನಾವೆಲ್ಲಿದ್ದೇವೆ ಅನ್ನುವಂತದ್ದು ಸ್ಪಷ್ಟ ಚಿತ್ರಣ ನೀವು ಸಿಗುತ್ತೆ ಆ ದಿಕ್ಕಿನಲ್ಲಿ ನಮ್ಮೆಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಬೂತ್ ಲೆವೆಲ್ ಅಲ್ಲಿ ಈ ಕೆಲಸವನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ಎರಡನೇದು ಯು ಮೋರ್ಚಾ ಮಹಿಳಾ ಮೋರ್ಚಾ ಎಸ್ಸಿ ಮೋರ್ಚಾ ಎಸ್ಟಿ ಮೋರ್ಚಾ ರೈತ ಮೋರ್ಚಾ ಇವು ಪೇರೆಂಟ್ ಬಾಡಿಗೆ ಸರಿಸಮಾನವಾಗಿ ಬೆಳೆಯಬೇಕು ಆ ರೀತಿ ಬೆಳೆದಾಗ ಮಾತ್ರ ನಾವೆಲ್ಲ ಕ್ಷೇತ್ರದಲ್ಲಿ ಕೈಚಾಚಕ್ಕೆ ಅನುಕೂಲ ಆಗುತ್ತೆ